ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡೋದು ಸಿಂಪಲ್ ಸ್ಟೈಲಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಕುಕ್ಕರ್ ಇಟ್ಕೊಂಡು ಬೀಸಿ ಆದಮೇಲೆ ಒಂದು 2 ರಿಂದ 3 ಚಮಚ ಎಣ್ಣೆ ಹಾಕ್ಕೋಬೇಕು. ಅದಕ್ಕೆ ಹಾಕೋ ಅದು ಬಿಸಿ ಆಗೋದ್ರಲ್ಲಿ ನಾನೆಲ್ಲ ಹೇಳ್ತೀನಿ ಏನೇನು ಬೇಕು ಅಂತ. 1/4 ಕೆಜಿ ಚಿಕನ್ನು, 2 ಈರುಳ್ಳಿ, ಅದರಲ್ಲಿ 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, 1/2 ಟೊಮೊಟೊ, ಪುದೀನ ಒಂದು ಸ್ವಲ್ಪ, ಇದರಲ್ಲಿ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮೊಗ್ಗು ಇದೆ. ಇದು ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಕ್ಕ ಬಾಟ್ಲು ಮೊಸರು, ಸಾಸಿವೆ, ಒಂದು ಸ್ಪೂನು ಧನಿಯಾ ಪುಡಿ, 1/2 ಸ್ಪೂನ್ ಮೆಣಸಿನ ಪುಡಿ, ಒಂದು ಚಿಕ್ಕ 1/4 ಸ್ಪೂನ್ ಅರಶಿನ ಪುಡಿ ಇಷ್ಟಿದೆ. ಇವಾಗ ಎಣ್ಣೆ ಕಾದಿದೆ, ಫಸ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ತುಪ್ಪಟ ಅಂತು, ಇವಾಗ ಬಿರಿಯಾನಿ ಎಲೆ, ಇದು ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಇವಾಗ ಈರುಳ್ಳಿ ಕೆಂಪಾಗೋವರೆಗೆ ಹುರ್ಕೋಬೇಕು. ಇವಾಗ ಅದನ್ನು ಕಲ್ಸ್ಕೊಳ್ತಾ ಇರಬೇಕು. ಬ್ರೌನ್ ಆಗೋವರೆಗೂ ಬಾಡಿಸ್ಬೇಕು. ಸ್ವಲ್ಪ ಬ್ರೌನ್ ಆಗಿದೆ, ಈಗ ಚಿಕನ್ ಹಾಕ್ಕೋಬೇಕು. ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ಹೊತ್ತು ಬಾಡಕ್ಕೆ ಬಿಡಬೇಕು, ಚೆನ್ನಾಗಿ ಬಾಡಬೇಕು. ಈಗ 1/2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಅದು ಸ್ವಲ್ಪ ಬಾಡಿದಾದ್ಮೇಲೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಇವಾಗ 1 ಸ್ಪೂನ್ ಉಪ್ಪು ಹಾಕ್ಕೋಬೇಕು.
ಹಾಕ್ಕೊಂಡು ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ಆದ್ದರಿಂದ ಉಪ್ಪು ಹಾಕ್ಕೊಳ್ಳಿ. ಇವಾಗ ಪುದೀನ ಕೊತ್ತಂಬರಿ ಸೊಪ್ಪು ಇದು ಮೆಣಸಿನ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಚೆನ್ನಾಗಿ ಕಲಸಬೇಕು. ಸ್ವಲ್ಪ ಬೇಯಕ್ಕೆ ಕೊಡಬೇಕು. ಬಟ್ಲು ಮೊಸರು ಹಾಕ್ಕೋಬೇಕು. ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆದ್ದರಿಂದ ಮೊಸರು ಹಾಕ್ಕೋಬೇಕು. ವಾಸನೆ ಕೂಡ ಚೆನ್ನಾಗಿ ಬರುತ್ತೆ ಮೊಸರು ಹಾಕಿದ್ರೆ, ಘಮ ಘಮ ಅಂತ ಬರುತ್ತೆ. ಅಕ್ಕಿ ನಾನು ಅರ್ಧ ಕೆ ಜಿಯಷ್ಟು ತಗೊಂಡಿದ್ದೀನಿ. ಈ ಗ್ಲಾಸಲ್ಲಿ ಎರಡೂವರೆ ಗ್ಲಾಸು, ಅದಕ್ಕೆ 5 ಗ್ಲಾಸು ನೀರು ಹಾಕ್ಕೊಬೇಕು. ನಾನು ನೀರು ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಕುದೀತಾ ಇದೆ, ಚೆನ್ನಾಗಿ ಕಲಸ್ಕೋಬೇಕು. ಸ್ವಲ್ಪ ರುಚಿ ನೋಡಬೇಕು, ಉಪ್ಪು ಸರಿ ಇದೆಯಾ ಇಲ್ವ ಅಂತ. ಸರಿ ಇದೆ. ಇವಾಗ ತೊಳೆದಿಟ್ಕೊಂಡಿರೋದು, ನಾನು ಬಾಸ್ಮತಿ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ. ಬಾಸ್ಮತಿ ಅಕ್ಕಿ ಚೆನ್ನಾಗಿ ಮತ್ತೆ ಇದು ಕುದಿಯೋವಾಗೆ ಕುಕ್ಕರ್ ಲಿಡ್ ಹಾಕ್ಕೋಬೇಕು. ಯಾಕಂದರೆ ಈಗಲೇ ಹಾಕ್ಕೊಬಿಟ್ರೆ ಎಲ್ಲ ಮಸಾಲೆ ಎಲ್ಲ ಮೇಲೆ ಬಂದುಬಿಡತ್ತೆ. ಆದ್ದರಿಂದ ಕುದಿಯೋವಾಗ ಚೆನ್ನಾಗಿ ಕಲಸಿಬಿಟ್ಟು ಮತ್ತೆ ಲಿಡ್ ಹಾಕಬೇಕು.
ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದ್ಸರ್ತಿ ಕಲಸ್ಬಿಟ್ಟು ಕುಕ್ಕರ್ ಲಿಡ್ ಹಾಕ್ಬಿಡೋಣ. ಎರಡು ವಿಸಿಲ್ ಬಂದರೆ ಸಾಕು ನೋಡಿ. ಈಗ ತಣ್ಣಗಾಗಿದೆ, ಲಿಡ್ ಓಪನ್ ಮಾಡೋಣ ನೋಡಿ. ಚಿಕನ್ ಬಿರಿಯಾನಿ ಇವಾಗ ನಾವು ಫಸ್ಟ್ ಚೆನ್ನಾಗಿ ಬೇಯುವಾಗ ಲಿಡ್ ಓಪನ್ ಮಾಡಿ ಇದು ಹಾಕಿದ್ರೆ ಆವಾಗ ಚೆನ್ನಾಗಿ ಚಿಕನ್ ಎಲ್ಲ ಒಳಗಡೆ ಇರುತ್ತೆ. ಅದು ಕುದಿಯೋಕ್ಕೆ ಮುಂಚೆನೆ ಲಿಡ್ ಹಾಕ್ಬಿಟ್ರೆ ಚಿಕನ್ನು ಏನೇನು ಇರುತ್ತೋ ಅದೆಲ್ಲ ಮೇಲೆ ಬಂದ್ಬಿಡತ್ತೆ. ಆದ್ದರಿಂದ ಬೇಯೋ ಚೆನ್ನಾಗಿ ಕುದಿಯೋವಾಗೆ ಹಾಕ್ಬೇಕು ಲಿಡ್ಡು. ಇವಾಗ ನೋಡಿ ಉದುರುದ್ರ ಆಗಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿ. ಇದರ ಜೊತೆಗೆ ಚಿಕನ್ ಕಬಾಬ್ ಕೂಡ, ಚಿಕನ್ 65 ಕೂಡ ರೆಡಿ.